ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆ್ಯಪ್ನಲ್ಲಿ. ಸನ್ ನೆಕ್ಸ್ಟ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೀನು ಹೀಗೆ ಸುಮ್ಮನೆ ನಿಂತರೆ ನಾನು ಬಿಡಲ್ಲ. ಈ ಮನೆಯಲ್ಲಿ ಏನ್ ನಡೀತಿದೆ ಅಂತ ನನಗೆ ಗೊತ್ತಾಗಬೇಕು. ಅಪ್ಪ, ನಾನು ನಿಮ್ಮ ಮಗ ಅನ್ನೋದನ್ನ ಮರೆತು ಮಾತಾಡ್ತಾ ಇದ್ದೀರಾ? ಇಷ್ಟು ವರ್ಷ ನನ್ನ ಮಗ ಯಾವ ತಪ್ಪು ಮಾಡಲ್ಲ ಅಂತ ಹೇಳ್ತಾ ಇದ್ದಿದ್ದು ನೀವೇನಾ? ಇಷ್ಟು ವರ್ಷ ನನ್ನ ಮಗ ಶ್ರೀರಾಮಚಂದ್ರ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಆ ನಂಬಿಕೆ ಉಳಿಸ್ಕೊಳ್ಳಿಲ್ವಲ್ಲ. ಅಂತ ತಪ್ಪು ನಾನೇನಪ್ಪ ಮಾಡಿದ್ದೀನಿ? ಕದ್ದು ಮುಚ್ಚಿ ಫೋನ್ನಲ್ಲಿ ಮಾತಾಡ್ತೀಯ, ನನ್ನ ಕಣ್ಣಿಗೆ ಮಣ್ಣೆಚ್ಚಿ ರಾತ್ರೋರಾತ್ರಿ ಯಾರನ್ನೋ ನೋಡಕ್ಕೆ ಹೋಗ್ತೀಯ, ಲಕ್ಷಗಟ್ಟಲೆ ದುಡ್ಡು ಸುರಿತಾ ಇದೀಯ, ಇನ್ನು ನಿನ್ನ ಮೇಲೆ ನಂಬಿಕೆ ಹೇಗೆ ಉಳಿಯುತ್ತೆ? ಅಂದ್ರೆ ನೀವು ನನ್ನ ಫಾಲೋ ಮಾಡಕ್ ಶುರು ಮಾಡಿದಿರಾ? ಇದು ಫಾಲೋ ಮಾಡೋದಲ್ಲ, ಸತ್ಯ ಶೋಧನೆ ಮಾಡೋದು. ನನ್ನ ನಂಬಿಕೆ ಮೋಸ ಮಾಡಿದ ನಿನ್ನ ಮೋಸದಿಂದಲೇ ಹಿಡಿಬೇಕು ಅಂತ ಬಂದೆ, ಆದ್ರೆ ಅದಾಗ್ಲಿಲ್ಲ. ಅವತ್ ರಾತ್ರಿ ಯಾರನ್ನೂ ಮೀಟ್ ಮಾಡಿದೆ, ಯಾಕೆ ದುಡ್ಡು ಕೊಟ್ಟೆ ಅಂತ ಹೇಳು. ಪ್ರತಿಯೊಂದು ನಿಮ್ಮ ಹತ್ರ ಹೇಳೋಕ್ಕಾಗಲ್ಲಪ್ಪ, ನನಗೆ ಸ್ವಾತಂತ್ರ್ಯನೇ ಇಲ್ವಾ? ಇದೆ, ಆದರೆ ಅದು ಸ್ವೇಚ್ಛಾಚಾರ ಆದಾಗ ನಾನು ಪ್ರಶ್ನೆ ಮಾಡಬೇಕಾಗತ್ತೆ. ನಿನ್ನ ಮಗ ಹೀಗೆ ಮಾಡಿದರೆ ಸುಮ್ಮನಿರ್ತಿದ್ಯಾ ನೀನು? ಹೇಳೋ, ನಿನ್ನ ಮಗ ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದಾನೆ, ನಾಳೆ ಅವನು ನಿಂಗಿದೆ ಪ್ರಶ್ನೆ ಕೇಳಿದಾಗ ಏನು ಉತ್ತರ ಕೊಡ್ತೀಯ? ಅಪ್ಪ, ಎಲ್ಲ ಪ್ರಶ್ನೆಗೂ ಉತ್ತರ ಕೊಡೋ ಅಗತ್ಯ ಇಲ್ಲ. ನಮ್ಮ ಆತ್ಮಸಾಕ್ಷಿಗೆ ನಾವು ಉತ್ತರ ಕೊಟ್ಕೊಂಡ್ರೆ ಸಾಕು. ನನಗೆ ಸಂಪೂರ್ಣ ನಂಬಿಕೆ ಇದೆ, ನಾನು ಯಾವ ತಪ್ಪು ಮಾಡ್ತಿಲ್ಲ. ನಾನು ಪ್ರಶ್ನೆ ಕೇಳಿದಾಗಲೆಲ್ಲ ಹಳೇ ಗ್ರಾಮೋಫೋನ್ ತರ ಇದೇ ಉತ್ತರ ಕೊಡ್ತೀಯ. ಸುದೀ, ನನಗೆ ಇವತ್ತು ಸತ್ಯ ಗೊತ್ತಾಗಬೇಕು. ಅಪ್ಪ, ನೀವು ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದೀರಾ? ನಾನು ತಾಳ್ಮೆ ಕಳ್ಕೊತಾ ಇದ್ದೀನಿ? ಏಕಪತ್ನಿ ವ್ರತಸ್ಥನ ತರ ಯಾವಾಗಲೂ ಹೆಂಡತಿ ಫೋಟೋ ಮುಂದೆ ನಿಂತ್ಕೊಂಡು ಮೊಸಳೆ ಕಣ್ಣೀರು ಹಾಕ್ತೀಯ, ಆಮೇಲೆ ನೋಡಿದ್ರೆ ಇನ್ಯಾರ ಜೊತೆನೋ. ಅಪ್ಪ ಸಾಕು, ನಿಲ್ಸಿ. ನೀವು ಬರೀ ನನ್ನ ಮೇಲೆ ಅನುಮಾನ ಪಡ್ತಾ ಇಲ್ಲ, ನನ್ನ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡ್ತಾ ಇದ್ದೀರಾ. ನೀವು ನನ್ನ ಜೊತೆ ಹೀಗೆಲ್ಲ ಮಾತಾಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಯ್ಯೋ ನನ್ನ ಮಗನೇ, ನನಗೆ ಬ್ಲೇಡ್ ಹಾಕ್ತೀನೋ? ಐನಾತಿ ಕಳ್ಳನೆ ಕಣೋ ನೀನು? ಆರ್ಡಿನರಿ ಚೈನ್ ಎಗರ್ಸಿರ್ತೀಯ ಅನ್ಕೊಂಡ್ರೆ ತಾಳಿನ ಎಗರ್ಸಿದ್ಯಾ? ಹೇಳಿ ಕದಂಬರಿ ಅವ್ರೆ. ದಿಗಂತವ್ರೆ, ತಾಳಿ ಸಿಕ್ತಾ? ನಾವು ಒಂದ್ಸಲ ಹಿಡ್ದಿದ್ ಕೆಲ್ಸನ ಅರ್ಧಕ್ಕೆ ಬಿಟ್ಟಿರೋ ಇತಿಹಾಸನೇ ಇಲ್ಲ. ತಾಳಿ ನನ್ನ ಕೈಯಲ್ಲೇ ಇದೆ. ಸರಿ, ನೀವು ಬೇಗ ಬಂದ್ಬಿಡಿ. ತಾಳಿ ಕಳ್ಕೊಂಡಿರೋ ಮೇಡಮ್ ಅವರು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಈ ಕಳ್ಳನ ಮಗನ ಪೊಲೀಸಿಗೆ ಒಪ್ಸಿ ಡೈರೆಕ್ಟ್ ಆಗಿ ಅಲ್ಲಿಗೆ ಬರ್ತೀನಿ. ಎಲ್ಲಿದ್ದೀರಾ ನೀವು? ನಾನು ಇಲ್ಲೇ ಹತ್ತಿರದಲ್ಲಿರೋ ಹಾಸ್ಪಿಟಲ್ ಅಲ್ಲಿ ಇದ್ದೀನಿ. ಹಾಸ್ಪಿಟಲ್ ಅಲ್ಲ, ಏನಾಯ್ತು ನಿಮ್ಗೆ? ಅಯ್ಯೋ, ನನಗೇನೂ ಆಗಿಲ್ಲ. ಆ ಕಳ್ಳ ತಾಳಿ ಕತ್ಕೊಂಡು ಹೋಗ್ಬೇಕಾದ್ರೆ ಆ ಮೇಡಮ್ ಅವ್ರ ಕೊರಳಿಗೆ ಸ್ವಲ್ಪ ಗಾಯ ಆಗ್ಬಿಟ್ಟಿತ್ತು, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಇಲ್ಲೇ ಹತ್ತಿರದಲ್ಲಿರೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೆ. ನೀವು ಇಲ್ಲಿಗೆ ಬಂದ್ಬಿಡಿ. ಯಾವ ಹಾಸ್ಪಿಟ್ಲು? ನಾನು ನಿಮಗೆ ಲೊಕೇಶನ್ ಶೇರ್ ಮಾಡ್ತೀನಿ. ಸರಿ ಸರಿ, ಬಂದೆ. ಎದೋಳು ಮೇಲೆ.
ಇನ್ನೊಂದ್ಸಲ ಏನಾದ್ರು ಈ ಚೈನ್ ಕದಿಯೋದು 420 ಕೆಲಸ ಮಾಡೋದೇನಾದ್ರು ನೋಡಿದ್ರೆ ನಾನೇ ನಿಮ್ಗೊಂದು ಗತಿ ಕಾಣಿಸ್ತೀನಿ. ಮೇಡಮ್, ನಿಮ್ ಮಾಂಗಲ್ಯ ಸಿಕ್ಕಿದೆ. ಹೌದಾ? ನಿನ್ನಿಂದ ತುಂಬಾ ಉಪಕಾರ ಆಯ್ತಮ್ಮ. ನಿನಗೆ ಹೇಗ್ ಕೃತಜ್ಞತೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ. ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ ಮೇಡಮ್, ಇದರಲ್ಲಿ ನಾನ್ ಮಾಡಿರೋದು ಏನು ಇಲ್ಲ. ಈಗ ಮಾಂಗಲ್ಯ ಸಿಕ್ಕಿದೆ ಅಲ್ವಾ, ನೀವು ಸಮಾಧಾನ ಮಾಡ್ಕೊಳ್ಳಿ. ಹೌದಮ್ಮ, ಈಗ ಉಳ್ದಿರೋದು ಇದೊಂದೇ. ಯಾಕೆ ಯಾಕೆ ನನ್ನನ್ನು ಹಾಗೆ ನೋಡ್ತಿದೀಯಾ? ನಿಮ್ಮನ್ನ ನೋಡಿದಾಗಿಂದ ನೀವು ಇಲ್ಲೇ ನನ್ನ ಹತ್ರದಲ್ಲಿದ್ದವರು ಅನಿಸ್ತಿದೆ. ಮೇಡಮ್, ನನ್ನ ಕೊಲೀಗ್ ನಿಮ್ಮ ಮಾಂಗಲ್ಯ ತಗೊಂಡು ಬರ್ತಾ ಇದ್ದಾರೆ. ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಿ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಹೇಳಿ. ಯಾಕೆ ಡಲ್ ಆದ್ರಿ? ಏನಿಲ್ಲ. ಯಾಕೆ? ನಿಮ್ಮ ಯಜಮಾನ್ರು ಒಂದ್ ನಿಮಿಷ. ಹಲೋ ಹಲೋ, ಕಾದಂಬರಿ ಅವರೇ, ಇಲ್ಲಿ ಲೊಕೇಶನ್ ಕರೆಕ್ಟ್ ಆಗಿ ತೋರಿಸ್ತಿಲ್ಲ. ನೀವು ಯಾವ ಹಾಸ್ಪಿಟಲಲ್ಲಿ ಇದ್ದೀರಾ ಅಂತ ಹೇಳಿ, ಅಲ್ಲೇ ಹುಡ್ಕೊಂಡ್ ಬರ್ತೀನಿ. ಅಯ್ಯೋ, ನನಗೆ ಸರಿಯಾಗಿ ಅಡ್ರೆಸ್ ಗೊತ್ತಿಲ್ಲ. ನೀವೀಗ ಎಲ್ಲಿದ್ದೀರಾ? ನಾನೀಗ ನನ್ನ ಮುಂದೆ ಅಮೃತ್ ಜ್ಯುವೆಲರಿ ಸ್ಟೋರ್ ಅಂತ ಇದೆ. ಸರಿ, ನಾನೇ ಅಲ್ಲಿಗೆ ಬರ್ತೀನಿ, ನೀವು ಲೈನಲ್ಲೇ ಇರಿ. ಸರಿ, ಬೇಗ ಬನ್ನಿ. ಮೇಡಮ್, ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡಿ. ದಿಗಂತ ಅವ್ರೆ, ನೀವ್ ನನಗೆ ಕಾಣಿಸ್ತಿದ್ದೀರಾ? ನೀವೆಲ್ಲಿದ್ದೀರಾ? ನಿಮ್ ಎದುರುಗಡೆ ಈ ಕಡೆ ನೋಡಿ. ಹಾ, ಕಾಣಿಸಿದ್ರಿ. ನೀವಲ್ಲೇ ಇರಿ, ನಾನೇ ಬರ್ತೀನಿ. ಹಾ ಸರಿ, ಬೇಗ ಬನ್ನಿ. ದಿಗಂತ ಅವ್ರೆ, ಆ ಕಳ್ಳನಿಂದ ನಿಮಗೇನು ತೊಂದರೆ ಆಗಿಲ್ಲ ತಾನೆ? ಅವ್ರನ್ನ ಹಿಡೀರಿ ಅಂತ ಹೇಳ್ಬಿಟ್ಟೆ, ಆದ್ರೆ ಆಮೇಲೆ ಅವರಿಂದ ನಿಮಗೇನ್ ತೊಂದರೆ ಆಗಿದೆಯೋ ಅಂತ ನಂಗೆ ತುಂಬಾ ಟೆನ್ಷನ್ ಆಗ್ಬಿಟ್ಟಿತ್ತು. ಕಾದಂಬರಿ ಅವರೇ, ನಿಮ್ಮಂತವ್ರ ವಿಶ್ವಾಸ ಇರಬೇಕಾದ್ರೆ ನನಗೇನು ಆಗಲ್ಲ. ಸಾಕು ಸಾಕು ನಿಮ್ ಗುಣಗಾನ. ನನ್ ವಿಶ್ವಾಸ ಅಲ್ಲ, ನಿಮ್ ಒಳ್ಳೆ ಬುದ್ಧಿ ಒಳಗಡೆ ಇದಾರಲ್ಲ, ಅಂತವ್ರ ಆಶೀರ್ವಾದ ನಿಮ್ಮನ್ನ ಯಾವಾಗ್ಲೂ ಕಾಪಾಡತ್ತೆ. ಅವ್ರು ನಿಮಗೆ ಕಾಯ್ತಾ ಇದಾರೆ. ನಿಮ್ ಕೈಯಾರೆ ಅವ್ರಿಗೆ ಮಾಂಗಲ್ಯ ಕೊಟ್ರೆ ಅವ್ರು ಖುಷಿ ಪಡ್ತಾರೆ. ಬನ್ನಿ ಹೋಗೋಣ. ನಡೀರಿ. ಹಲೋ ಅಪ್ಪ. ಹಾ ಅಪ್ಪ. ಇಲ್ಲ, ಇಲ್ಲೇ ಹತ್ರದಲ್ಲಿರೋ ಆಸ್ಪತ್ರೆಯಲ್ಲಿ ಇದ್ದೀನಿ. ಇಲ್ಲ ಇಲ್ಲ, ಗಾಬರಿ ಆಗ್ಬೇಡಿ. ಅದೇನಾಯ್ತು ಅಂದ್ರೆ, ಸರ್ ಒಂದ್ ನಿಮಿಷ. ಸರಿ, ತಾತನ್ ಬೆಡ್ ಮೇಲೆ ಮಲಗಿಸ್ಬೇಕು, ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಅಷ್ಟೇ ತಾನೆ, ಕತೆ ಹೇಳಬೇಕಾಗಿರೋ ತಾತಂದಿರೇ ಕತೆಯಾಗಿ ಹೋಗ್ತಿದ್ದಾರೆ. ಕಾದಂಬರಿ ಅವರೇ,
ನೀವು ತಾಳಿನ ಕೊಟ್ಟಿರಿ, ನಾನು ನಿಮಿಷ ಬರ್ತೀನಿ. ಮೇಡಮ್ ಹೇಗಿದ್ದೀರಾ ಇವಾಗ? ತಾತ, ಏನು ಹೆದರ್ಕೋಬೇಡಿ. ಹಾ,